ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ರೆಸಿಪೀಸ್. ಒಂದು ಡಿಫ್ರೆಂಟ್ ರುಚಿಯನ್ನೇ ಕೊಡುವಂತಹ ರೈಸ್ ಬಾತ್ ರೆಸಿಪಿನ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ರೈಸ್ ಬಾತ್ನ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ಬಹಳ ಹಿತಕರವಾಗಿರುತ್ತೆ. ಇದು ನಾಲಿಗೆಗೂ ಸೈ, ಹಾಗೆಯೇ ಆರೋಗ್ಯಕ್ಕೂ ಸೈ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಈ ಪುದೀನ ರೈಸ್ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೌವ್ ಆನ್ ಮಾಡಿ ಒಂದು ಬಾಣಲೆನ ಬಿಸಿಗಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಂತಹ ಸಂದರ್ಭದಲ್ಲಿ 1 ಇಂಚಿನಷ್ಟು ಚಕ್ಕೆ, 4 ಲವಂಗ ಹಾಗೂ 1 ಟೇಬಲ್ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಸೇರಿಸಿ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಈಗ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವೀಗ ಹುರ್ಕೊಳ್ತಾ ಇರೋದು ಎಲ್ಲ ಮಸಾಲೆ ಪದಾರ್ಥಗಳು, ಇದನ್ನೆಲ್ಲ ನಾವು ರುಬ್ಕೊಳ್ಬೇಕಾಗುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಬಾಡಿದ ಸಂದರ್ಭದಲ್ಲಿ 4 ಹಸಿಮೆಣಸಿನಕಾಯಿಗಳು ಹಾಗೂ 1 ಹಿಡಿ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಎಷ್ಟು ಕಡಿಮೆ ಉರಿಯಲ್ಲಿ ನೀವು ನಿಧಾನವಾಗಿ ಇವನ್ನೆಲ್ಲ ಬಾಡಿಸ್ಕೊಳ್ತೀರೋ ಅಷ್ಟೇ ರುಚಿಯಾಗಿರುತ್ತೆ ರೈಸ್ ಬಾತು. ಸ್ನೇಹಿತರೆ, ನೋಡ್ತಿದ್ದೀರಲ್ವಾ, ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬಾಡಿದೆ. ಈ ಹಂತದಲ್ಲಿ ಚೆನ್ನಾಗಿ ತೊಳೆದು ಬಿಡಿಸಿಟ್ಕೊಂಡಂತಹ 1 ಕಟ್ಟಿನಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಪುದೀನ ಸೊಪ್ಪನ್ನು ಕೂಡ ನಾವು ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಅದರ ಹಸಿ ವಾಸನೆ ಬಿಡುವವರೆಗೂ ಹುರ್ಕೊಳ್ಳೋಣ. ಪುದೀನ ಕೂಡ ಬಾಡಿದೆ. ಈ ಹಂತದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ, ನೋಡ್ತಿದ್ದೀರಲ್ಲ, ಇದುವರೆಗೂ ನಾವು ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಹದವಾಗಿ ಹುರ್ಕೊಂಡಿದ್ದೀವಿ. ಈ ಹಂತದಲ್ಲಿ ಸ್ಟೌವನ್ನು ಆಫ್ ಮಾಡ್ಕೊಳ್ಳೋಣ. ಈ ಎಲ್ಲ ಪದಾರ್ಥಗಳು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ಸ್ನೇಹಿತರೆ, ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಬಿಸಿಯಾದಂತಹ ಬಾಣಲೆಗೆ 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾದಂತಹ ಸಂದರ್ಭದಲ್ಲಿ 1 ಟೀಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಸಾಸಿವೆ ಸಿಡಿದ ನಂತರ 1 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಗೂ 1 ಹಿಡಿಯಷ್ಟು ಗೋಡಂಬಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹಾಕಿದಷ್ಟು ಈ ರೈಸ್ ಬಾತು ತುಂಬ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೈಸ್ ಬಾತ್ ಇದು. 1 ಗರಿಯಷ್ಟು ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿದ 1 ಈರುಳ್ಳಿನ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಹುಣಸೆ ರಸವನ್ನು ಸೇರಿಸ್ಕೊಳ್ಳೋಣ, 1/4 ಟೇಬಲ್ಸ್ಪೂನ್ ಅಷ್ಟು. ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಜೊತೆ. ಇದಾಗಲೇ ರುಬ್ಬಿಟ್ಕೊಂಡಂತಹ ಪುದೀನ ಮಸಾಲೆ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುದೀನ ರೈಸ್ ಮಸಾಲ ರೆಡಿಯಾಗುತ್ತೆ. ಪುದೀನ ಬಾತ್ ಮಸಾಲನ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಮಸಾಲ ಎಷ್ಟಾಗತ್ಯ ಇದೆಯೋ ಅಷ್ಟನ್ನು ನೀವು ಅನ್ನದ ಜೊತೆ ಹಾಕಿ ಬೆರೆಸ್ಕೊಳ್ಬೋದು. ಉಳಿದಂತಹ ಮಸಾಲನ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಬೋದು ಅಥವಾ ಹೊರಗಡೆ ಕೂಡ 2-3 ದಿನ ಇಡ್ಬೋದು. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನೀವು ಕೂಡ ಖಂಡಿತವಾಗಿ ಮನೆಯಲ್ಲಿ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.